ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾಗರ ಪಂಚಮಿ ಹಬ್ಬ, ಹಾಗಾಗಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾಗರ ಪಂಚಮಿ ವಿಶೇಷವಾದಂತಹ ತಂಬಿಟ್ ಉಂಡಿನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಅದನ್ನು ನೋಡಿಕೊಂಡು ಬನ್ನಿ. ಪುಟಾಣಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನು ಈಗ ಮಿಕ್ಸಿಗೆ ಹಾಕ್ಕೋಬೇಕು. ನುಣ್ಣಗೆ ಅಂದರೆ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಸೊ ಈಗ ನೀಟಾಗಿ ಪುಡಿ ಮಾಡ್ಕೊಂಡಾಗಿದೆ. ಆದರೆ ಈಗ ಇದು ಒಂದ್ಸತಿ ಜರಡಿ ಮಾಡ್ಕೋಬೇಕು. ಜರಡಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಇನ್ ಕೇಸ್ ಏನಾದರೂ ಯಾವ್ದಾದ್ರು ಉಳ್ಕೊಂಡಿದ್ರೆ ಪುಟಾಣಿ ಏನಾದರೂ ಅದೆಲ್ಲನೂ ನಾವು ತೆಗಿಬಹುದು. ಈಗ 1/2 ಕಪ್ಪಷ್ಟು ಒಣ ಕೊಬ್ಬರಿನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ, ಹಾಗಾಗಿ ಇದನ್ನು ಹಾಗೇ ಡ್ರೈ ರೋಸ್ಟ್ ಮಾಡಿದರೆ ಆಯಿತು. ಸೊ ಡ್ರೈ ರೋಸ್ಟ್ ಮಾಡಿ ಇದನ್ನು ಪುಟಾಣಿ ಏನು ನಾವು ಈಗ ಜರಡಿ ಇಡಕ್ಕೆ ಇಟ್ಕೊಂಡಿದ್ವಲ್ಲ ಅದ್ರ ಮೇಲ್ಗಡೆ ಹಾಕ್ಕೋಬೇಕು. ಅನಂತರದಲ್ಲಿ 4 ರಿಂದ 5 ಸ್ಪೂನಷ್ಟು ಗಸಗಸೆನ ಹುರಿದು ಹಾಕ್ಕೋಬೋದು. ಇಲ್ಲ ತುಂಬ ಗಸಗಸೆ ಇಷ್ಟಪಡಲ್ಲ ಅಂದವರು 2 ಸ್ಪೂನು ಸಹ ಹಾಕ್ಕೋಬೋದು. 2 ಸ್ಪೂನಷ್ಟು ಗಸಗಸೆನ ನಾನು ಇಲ್ಲಿ ಹುರಿತಾ ಇದ್ದೀನಿ. ಅದರ ಜೊತೆಗೇ ನಾನು ಬಿಳಿ ಎಳ್ಳಿನ ಸಹ ಸೇರಿಸ್ತಾ ಇದ್ದೀನಿ. ಬಿಳಿ ಎಳ್ಳು ಇಲ್ಲಿ 1/2 ಕಪ್ಗಿಂತ ಸ್ವಲ್ಪ ಕಮ್ಮಿ ಇದೆ. ಸೊ ಅದನ್ನು ಸಹ ಹಾಕ್ತಾ ಇದ್ದೀನಿ. ಎಳ್ಳು ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಅದನ್ನೆಲ್ಲನೂ ಸಹ ಈಗ ಡ್ರೈ ರೋಸ್ಟ್ ಮಾಡಬೇಕು. ನಿಮಗೆ ಅದು ಪಾಪಪ್ ಆಗೋ ಥರ ಕಾಣುತ್ತೆ, ಅದಾಗೋವರೆಗೂ ಸಹ ಅದನ್ನು ಡ್ರೈ ರೋಸ್ಟ್ ಮಾಡಿ ಸೇಮ್ ಅದನ್ನು ಸಹ ಈಗ ಪುಟಾಣಿಯನ್ನು ಜರಡಿ ಇಟ್ಕೊಂಡಿದ್ವಲ್ಲ ಅದೇ ತಟ್ಟೆಗೆ ಹಾಕಬೇಕು. ಸ್ವಲ್ಪ ತಣ್ಣಗಾಗೋವರೆಗೂ ಈಗ ಇದನ್ನು ಹಾಗೆ ಬಿಡೋಣ. ಅದೇ ಪ್ಯಾನ್ಗೆ 1/2 ಕಪ್ಪಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಸೊ ತುಪ್ಪ ಕರಗಿದ ನಂತರದಲ್ಲಿ 1 ಕಪ್ಪಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ನೀವು ಸಿಹಿ ಜಾಸ್ತಿ ತಿಂತೀನಿ ಅನ್ನೋರಾಗಿದ್ದರೆ ಬೆಲ್ಲನ ಇನ್ನೂ ಜಾಸ್ತಿ ಹಾಕ್ಕೋಬೋದು. ಇಲ್ಲ ಇಷ್ಟು ಬೆಲ್ಲ ಜಾಸ್ತಿ ಅನಿಸುತ್ತೆ ಅಂದರೆ ನೀವು ಬೆಲ್ಲನ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಜೊತೆಗೆ ನಾನಿಲ್ಲಿ 2 ಸ್ಪೂನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಆಪ್ಷನಲ್ಲೂ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಸೊ ಈಗ ಬೆಲ್ಲನ ಕಂಪ್ಲೀಟಾಗಿ ಕರಗಿಸ್ಬೇಕು. ಬೆಲ್ಲ ಕರಗಿದ ನಂತರದಲ್ಲಿ ಇಲ್ಲಿ ಒಂದು ಎಳೆ ಪಾಕ ಬೇಕಾಗಿಲ್ಲ ನಮಗೆ ತಂಬಿಟ್ಟು ಮಾಡೋದಕ್ಕೆ. ಜಸ್ಟ್ ಈ ಕುದೀತಾ ಇದೆಯಲ್ಲ, ಇಷ್ಟು ಕುದಿ ಬಂದು ಇನ್ನು ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟು ಬಂದರೆ ಸಾಕು. ನಾವು ಬೇರೆ ಉಂಡಿ ಎಲ್ಲ ಮಾಡಬೇಕಾದ್ರೆ ಅದನ್ನು ಒಂದೆಳೆ ಪಾಕ ಅಥವಾ 2 ಎಳೆ ಪಾಕ ಬರಬೇಕು. ಆದರೆ ಇದಕ್ಕೆ ಪಾಕ ಬರುವಂತಹ ಅವಶ್ಯಕತೆ ಇಲ್ಲ. ಏನು ಇಷ್ಟು ಕುದೀತಾ ಇದೆಯಲ್ಲ, ಇಷ್ಟು ಬಂದರೆ ಸಾಕು. ಈಗ ಉರಿನ ಆಫ್ ಮಾಡಿ ನೆಕ್ಸ್ಟು ಒಣ ಹಿಟ್ಟು ಏನು ಇಟ್ಕೊಂಡಿದ್ವಲ್ಲ ಅದಕ್ಕೆ 1 ಸ್ಪೂನಷ್ಟು ನಾನು ಏಲಕ್ಕಿ ಪುಡಿನೂ ಸಹ ಹಾಕ್ಕೊಂಡು ಅದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪಾಕನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು. ಒಟ್ಟಿಗೆ ಹಾಕ್ಕೊಂಡಾಗ ಉಂಡಿ ಕಟ್ಟೋದು ಗಾಲೆ, ಯಾಕೆಂದರೆ ಇದು ಎಷ್ಟು ಬಿಸಿ ಇರುತ್ತೋ ಆವಾಗಲೇ ಕಟ್ಟಬೇಕು. ತಣ್ಣಗಾದಮೇಲೆ ನಮಗೆ ಕಟ್ಟೋದಕ್ಕಾಗೋದಿಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ನೋಡಿ ಈ ಥರ ಕಲಿಸ್ಕೊಂಡು ಉಂಡಿ ಕಟ್ಟಬೇಕು. ಉಂಡಿ ಕಟ್ಟಬೇಕಾದ್ರೆ ನೋಡಿ ಕೈಯನ್ನು ಈ ಥರನೇ ಹಿಡ್ಕೊಂಡು ಕಟ್ಟಬೇಕು. ಸೊ ಈ ಥರ ಮಾಡಬೇಕಾದ್ರೆ ಇಲ್ಲಿ ಮಧ್ಯದಲ್ಲಿ ಎರಡೂ ಕಡೆಯೂ ಹೋಲ್ ಥರ ಅಂದರೆ ತಬಲಾ ಶೇಪ್ ಅನ್ಬೋದು ಅಥವಾ ಮೃದಂಗದ ಶೇಪಲ್ಲಿ ಇದನ್ನು ಹೀಗೆ ಎರಡೂ ಕಡೆಯೂ ಹೀಗೆ ಕಟ್ಟಬೇಕು. ಸೊ ಅದೇ ಈ ನಾಗರ ಪಂಚಮಿಯಲ್ಲಿ ನಾವುಗಳು ಮಾಡುವಂತಹ ಉಂಡಿ ಅಥವಾ ತಂಬಿಟ್ಟುಂಡಿ ಸ್ಪೆಷಲ್. ಮಧ್ಯದಲ್ಲಿ ಒಂದು ರೌಂಡಾಗಿ ಇಟ್ಟಿದ್ದೀನಿ, ಯಾರು ಈ ಥರ ಮಾಡೋಕ್ಕಾಗಲ್ವೋ ರೌಂಡು ಸಹ ಮಾಡಬಹುದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆಯೇ ಶೇರ್ ಮಾಡೋದನ್ನು ಮರಿಬೇಡಿ.